हाय वीक्षकरे वेलकम टू कन्नड़ ऑल राउंड चैनल केंद्र सरकार महत्वाकांक्षी योजना प्रधानमंत्री किसान सम्मान निधि योजना अडी एला रैतरिगे सिहि सुद्दियन्ना खुद्दागी नरेंद्र मोदी अवरु ट्वीट माडुव मूलक एला देशद रैतरिगे सिहि सुद्दियन्ना नीडिद्दु होस वर्षक्के अंद्रे 2021 जनवरी होस वर्षक्के बंपर सिहि सुद्दि सिगलिदे। सो कंप्लीट इनफॉर्मेशन अन्ना ई वीडियो दल्ली निमगे कोट्टिद्देवे। सो वीडियो तुंबा उपयुक्तवागिद्दु वीडियोवन्न कोने तनक नोडि हागू दिनालु इदे रीति होस होस माहिति होस होस वीडियोस गळिगागि तप्पदे नम्म ई चानल अन्न सब्स्क्राइब माडिकोंडु पक्कदल्ली बरुवंतह बेल ऐकॉन अन्न प्रेस माडि हागू नीवु कूड रैतरागिद्दरे मत्तु रैत मित्ररागिद्दरे तप्पदे ई वीडियोगे ओंदु लाइक माडि फ्रेंड्स। हौदु स्नेहितरे सो पीएम किसान सम्मान निधि योजना प्रति वर्ष एला रैतरिगे 600 रूपाय वरेगे हणद आर्थिकतेय सहायधन सिगुत्तिदे। ಇದು ನಿಮಗೆ ಗೊತ್ತಿದ್ದ ವಿಷಯ। ನಾಲ್ಕು ತಿಂಗಳಿಗೊಮ್ಮೆ ಒಟ್ಟು 2200 ರೂಪಾಯಿ ಅಂತೆ ಒಟ್ಟು 600 ರೂಪಾಯಿಯನ್ನ ರೈತರ ಬ್ಯಾಂಕ್ ಅಕೌಂಟ್ ಗೆ ಜಮಾವಣೆ ಮಾಡಲಾಗುತ್ತದೆ। ಇನ್ನು ಇಲ್ಲಿಯ ತನಕ ಹಲವಾರು ರೈತರು ಈ ಯೋಜನೆಯ ಲಾಭವನ್ನ ಪಡೆಯುತ್ತಿದ್ದಾರೆ। ಇದೀಗ ಪಿಎಂ ನರೇಂದ್ರ ಮೋದಿ ಅವರು ಖುದ್ದಾಗಿ ಟ್ವೀಟ್ ಮಾಡುವ ಮೂಲಕ ರೈತರಿಗೆ ಮತ್ತೊಂದು ಸಿಹಿ ಸುದ್ದಿಯನ್ನ ನೀಡಿದ್ದಾರೆ। ಸೋ ಈ ಪಿಎಂ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಮತ್ತೊಂದು ಕಂತನ್ನ ಬಿಡುಗಡೆ ಮಾಡುವಂತ ಒಂದು ದಿನಾಂಕ ಘೋಷಣೆ ಮಾಡಿದ್ದಾರೆ। ಸೋ ದೇಶದ ಎಲ್ಲಾ ರೈತರಿಗೆ ಡಿಸೆಂಬರ್ 25 ರಂದು ಮತ್ತೊಂದು ಈ ಪಿಎಂ ಕಿಸಾನ್ ಸಮ್ಮಾನ ನಿಧಿ ಯೋಜನೆಯ ಕಂತನ್ನ ಬಿಡುಗಡೆ ಮಾಡಲಿದ್ದಾರೆ। ಕಿಸಾನ್ ಕಲ್ಯಾಣ ಕಾರ್ಯಕ್ರಮದಲ್ಲಿ ರೈತರನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಅವರು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಜನ್ಮದಿನದಂದು ರೈತರ ಎಲ್ಲಾ ಬ್ಯಾಂಕ್ ಅಕೌಂಟ್ ಗೆ ಹಣವನ್ನ ಜಮಾವಣೆ ಮಾಡುವುದಾಗಿ ಘೋಷಣೆ ಮಾಡಿದ್ದಾರೆ। ಇನ್ನು ಇಲ್ಲಿ ನೀವು ಟ್ವೀಟ್ ಕೂಡ ನೋಡಬಹುದು ವೀಕ್ಷಕರೇ। ಹಾಗಾಗಿ ಇಲ್ಲಿಯ ತನಕ ನಿಮಗೆ ಎಷ್ಟು ಕಂತುಗಳು ಬಂದಿವೆ ಎಂದು ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ಅದಷ್ಟು ಈ ಮಾಹಿತಿಯನ್ನ ಎಲ್ಲರಿಗೂ ಶೇರ್ ಮಾಡಿ। ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು। ಶುಭ ದಿನ।